ಅಡಿಕೆ ಬಳಕೆಯ ಹೊಸ ಹೊಸ ಕ್ಷೇತ್ರಗಳು ಇದೀಗ ಜಗತ್ತಿಗೆ ತೆರೆದುಕೊಳ್ಳುತ್ತಿವೆ. ಅಡಿಕೆ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕ ಶ್ರೀಪಡ್ರೆಯವರ ನೇತೃತ್ವದಲ್ಲಿ ತಂಡ ಇಂತಹ ಹಲವು ಸಂಗತಿಗಳನ್ನು ಪರಿಚಯಿಸಿದೆ. ಒಂದೆಡೆ ಅಡಿಕೆ ಔಷಧಿಯಾಗಿ ಆಹಾರವಾಗಿ ಅಲ್ಲಲ್ಲಿ ಉಪಯೋಗದಲ್ಲಿದೆ, ಮತ್ತೊಂದೆಡೆ ಅಡಿಕೆಯ ಚೊಗರು ದೇಶದ ಹಲವೆಡೆ ವಸ್ತ್ರೋದ್ಯಮದಲ್ಲಿ ನೈಸರ್ಗಿಕ ಬಣ್ಣವಾಗಿ ಬಳಕೆಯಾಗುತ್ತಿದೆ. ಅಡಿಕೆಯ ವಸ್ತ್ರವರ್ಣ ನಮ್ಮೆಲ್ಲರ ಸ್ವಾಭಿಮಾನ ಎನ್ನುವ ಮಾತು ಶ್ರೀಪಡ್ರೆಯವರದು. ಅಡಿಕೆ ಪತ್ರಿಕೆ, ಅಖಿಲ ಭಾರತ ಅಡಿಕೆ ಬೆಳೆಗಾರರ ಸಂಘ, ಶ್ರೀ ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಆಶ್ರಯದಲ್ಲಿ ಡಿಸೆಂಬರ್ 20ರಂದು ಪುತ್ತೂರಿನಲ್ಲಿ ಆಯೋಜಿಸಿದ್ದ ವಿಚಾರಗೋಷ್ಠಿಯ ಸಂದರ್ಭ ನಮ್ಮೊಂದಿಗೆ ಅವರು ಈ ಅಭಿಪ್ರಾಯ ಹಂಚಿಕೊಂಡರು. ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ಜಾಗಗಳಲ್ಲಿ ಅಡಿಕೆ ಅಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಗ್ರೋನಮಿಸ್ಟ್ಗಳು ಹೇಳಿದ ಜಾಗದಲ್ಲಿ ಅಡಿಕೆ ಉತ್ಪನ್ನ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಸ್ವಲ್ಪ ಆರ್ಥಿಕವಾಗಿ ನಾವು ಗಟ್ಟಿಯಾಗುವ ಸಂದರ್ಭ ಅಂದರೆ ಇದು ಪ್ರಯೋಗ ಮಾಡಲಿಕ್ಕೆ ಒಳ್ಳೆ ಕಾಲ. ಈಗ ಒಂದಷ್ಟನ್ನಾದರೂ ಹೇಳುವಷ್ಟರ ಮಟ್ಟಿಗೆ ಸಾಧಕರು ಕೆಲಸ ಮಾಡಿ ತೋರಿಸಿದ್ದಾರೆ. ಅಂತ ಮಾಡಿ ತೋರಿಸಿದವರನ್ನು ತಿಂದುಗುಳುದಕ್ಕೆ ಬದಲಾಗಿ ಅದಕ್ಕಿಂತ ಮುಂದೆ ಹೆಜ್ಜೆ ಇಡಬಹುದಾದಂಥ ಬಳಕೆಯನ್ನು ಮಾಡಿ ಸಾಕಷ್ಟು ಮಾಧ್ಯಮ ಬೆಳಕು ಇಲ್ಲದೆ ಇರುವಂಥವರು ನಮ್ಮ ನಡುವೆ ಇದ್ದಾರೆ, ಸುತ್ತಮುತ್ತಲಿದ್ದಾರೆ, ನಮಗೂ ಗೊತ್ತಿರಲಿಲ್ಲ ಇಷ್ಟು ಮಂದಿ ಇದ್ದಾರೆ ಅಂತ. ಅವ್ರನ್ನೆಲ್ಲ ಒಂದುಗೂಡಿಸುವ ಒಂದು ಪ್ರಯತ್ನವನ್ನು ಮಾತ್ರ ನಾವಿಲ್ಲಿ ಮಾಡಿದ್ದೇವೆ. ಆದರೆ ಪ್ರಯತ್ನಕ್ಕೆ ಒಳ್ಳೆಯ ಪ್ರತಿಯೊಬ್ಬರು ಕೂಡ ದೂರ ದೂರದಿಂದ ಬಂದಿದ್ದಾರೆ, ಪ್ರೀತಿಯಿಂದ ಮಾತಾಡಿಸಿದ್ದಾರೆ. ಹೋಗುವಾಗ ಎಲ್ಲರೂ ಒಳ್ಳೆಯ ಕಾರ್ಯಕ್ರಮ ಅಲ್ಲಲ್ಲಿ ಆಗಲಿ ಅಂತ ಹೇಳಿ ಹೋಗಿದ್ದಾರೆ. ಮಾತ್ರ ಅಲ್ಲ, ಇನ್ನೂ ಕೆಲವರು ಈ ಇಲ್ಲಿ ಏನು ನಡೆದಿದೆ ಅಂಥ ಸಾಧನೆಗಳ ಬಗ್ಗೆ ತಲೆಯಲ್ಲಿ ತುಂಬಿಕೊಂಡು ಹೋಗಿದ್ದಾರೆ. ನಮ್ಮ ಕೆಲಸ ಇವತ್ತಿನ ಮಟ್ಟಿಗೆ ಎದ್ದು ಆಯಿತು ಅಂತ ನಾನು ತಿಳ್ಕೊಳ್ತೇನೆ. ಆದರೆ ಇದು ಪುತ್ತೂರಿನಲ್ಲಿ ಮಾತ್ರ ಆಗಿ ಪುತ್ತೂರಿನಲ್ಲಿ ಚರಿತ್ರೆ ಆಗಬೇಕಾದಂಥ ಘಟನೆ ಅಲ್ಲ. ನಮ್ಮದು ಇಷ್ಟು ಅಡಿಕೆ ಬೆಳೆಯುವ ಕ್ಷೇತ್ರ ಇದೆ, ಅಲ್ಲೆಲ್ಲ ಈ ಥರದ ಪ್ರಯತ್ನ ಮಾಡಿದವರು ಇರಬಹುದು. ಇವರನ್ನು ಇದ್ದಾರೆ, ಇವರನ್ನೆಲ್ಲ ಕರೆದು ಬಿಟ್ಟು ಸ್ವಲ್ಪ ಕೆಲಸವನ್ನು ಮಾಡುವಂಥ ಕೆಲಸ, ಇವರ ಐಡಿಯಾಗಳಿವೆ ಅವರ ಹತ್ರ. ಅವರು ಹೇಳಿದ್ರು ಅಡಿಕೆ ಸಿಪ್ಪೆಯಿಂದ ತಟ್ಟೆ ಮಾಡಿ ಅಂತ, ಅದೊಂದು ಹೊಸ ಐಡಿಯಾ. ಅವರನ್ನೇ ಹಿಡಿದುಕೊಂಡ್ಬಿಟ್ರೆ ಅವರನ್ನ ಒಂದು 6 ತಿಂಗಳು ಅವರ ಹಿಂದೆ ಹೋದರೆ ನಮಗೆ ಆ ಐಡಿಯಾ ಸಿಗತ್ತೆ. ಅಂಥ ಐಡಿಯಾಗಳು ಬರಲಿ. ಪರದೇಶದಲ್ಲಿ ಏನಾಗಿದೆ ಅಂತ ನೋಡಿದರೆ ನಾವು ಇವತ್ತು ಸ್ತಂಭೀಭೂತರಾಗ್ತಾ ಇದ್ದೇವೆ. ನಮ್ಮಲ್ಲಿ ನಾವು ಹೆದರಿ ಅರೆಕೋಲಿನೂ ಕಾರ್ಸಿನೋಜಿನಿಕ್ ಅಂತೆಲ್ಲ ಏನು ಹೆದರ್ತೇವೋ, ಇಂಡೋನೇಷ್ಯಾದಲ್ಲಿ 2 ಜನ ಸ್ನೇಹಿತರು ಸೇರುವಾಗ ಅಡಿಕೆ ಜ್ಯೂಸನ್ನು ಆರ್ಡರ್ ಮಾಡಿ ಕುಡಿಯುವಂಥದ್ದು ಅಪರೂಪದ ಘಟನೆಯಲ್ಲ, ಇಟ್ ಈಸ್ ದಿ ಆರ್ಡರ್ ಆಫ್ ದಿ ಡೇ. ವಿಯೆಟ್ನಾಂನಲ್ಲಿ ಕೋಟಿಗಟ್ಟಲೆ ಖರ್ಚು ಹಾಕಿದ ಒಂದು ಕಂಪನಿ ರಾಜಾರೋಷ ಆಗಿ ಅಡಿಕೆಯ ಪೇಯ ಮಾಡಿ ಮಾರ್ತಾ ಇದೆ ಅಂತ ಹೇಳಿದರೆ ಅದರಲ್ಲಿ ನಮಗೆ ಏನೋ ಒಂದು ಪಾಠ ಇದೆ ಮಾತ್ರ ಅಲ್ಲ, ನಮಗೆ ಅನಗತ್ಯ ನಮ್ಮ ತಲೆ ಮೇಲೆ ಗೂಬೆ ಕೂರಿಸಿ ನಮ್ಮನ್ನು ಮೂಲೆಗೊತ್ತುವ ಒಂದು ಲಾಬಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಇದನ್ನೆಲ್ಲ ನಾವು ತುಂಬ ಅಗತ್ಯದಲ್ಲಿ ನೋಡುವಂಥದ್ದು ಅಗತ್ಯ ಇದೆ. ಆಮೇಲೆ ಇದು ಈಗ ಕಾಣುವಾಗ ಬಹಳ ಸಣ್ಣ ಪ್ರಪಂಚ ಅಂತ ಅನ್ನಿಸ್ಬೋದು. ಅಡಿಕೆಯ ಬಣ್ಣದ ಪ್ರಪಂಚ ಸಣ್ಣದಲ್ಲ. ಅದಕ್ಕೆ ಕೈ ಹಾಕಿದ ಸಿದ್ಧಾಂತ್ ಸೋಧಾನಿ ಅವರು ಹೇಳ್ತಾ ಇದ್ದಾರೆ, ಇದು ಹೆಚ್ಚು ಜನರಿಗೆ ನಟ್ ಬ್ರೌನ್ ಹೇಳುವ ಬಣ್ಣ ಗೊತ್ತಾದಾಗ ಜಗತ್ತಿನ ನೈಸರ್ಗಿಕ ಬಣ್ಣಗಳಲ್ಲಿ 6 ತಪ್ಪಿದರೆ 7ನೇ ಸ್ಥಾನದಲ್ಲಿ ನಿಲ್ಬಹುದು ಅಂತ ಹೇಳುವ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ತಕ್ಕ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ನನಗೆ ಅತ್ಯಂತ ಮುದ ಕೊಟ್ಟಿದ್ದೇನು ಅಂತ ಹೇಳಿದರೆ, ಇದರಲ್ಲಿ ಅವಕಾಶ ಇದೆ ಅಂತ ನಾವು ಎಷ್ಟು ಕನಸು ಕಂಡ್ರು ಹೆತ್ತವರಿಗೆ ಹೆಗ್ಗಣ ಮುದ್ದು. ನಾವು ಬಾಗಿಲು ತಟ್ಟಿದ ಒಂದು 25-30 ಸಂಸ್ಥೆಗಳಲ್ಲಿ 20 ಸಂಸ್ಥೆಗಳು ಅಡಿಕೆಯ ಚೊಗರಾಗಲಿ ಬಣ್ಣ ಆಗಲಿ ತಗೊಂಡು ತಾವು ಪ್ರಯೋಗವನ್ನು ಮಾಡಲಿಕ್ಕೆ ಮುಕ್ತ ಮನಸ್ಸಿಂದ ಒಪ್ಪಿ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಅಡಿಕೆ ತೊಗರು, ಅದು ನಾವು ಹಲಸು ಹೇಗೆ ಮೂಲೆಯಲ್ಲಿತ್ತ ಹಾಗೆ ಅಡಿಕೆ ತೊಗರು ಒಂದು ದೊಡ್ಡ ಕಚ್ಚಾ ವಸ್ತು. ನಾವು ಅರ್ಥ ಮಾಡಿಕೊಂಡಿಲ್ಲ, ಅದರ ಮೇಲೆ ಸಂಶೋಧನೆ ಆಗಿಲ್ಲ. ಅದು ಕೇವಲ ಬಣ್ಣಕ್ಕಾಗಿ ಅಲ್ಲ, 50ಕ್ಕೆ ಕಡಿಮೆ ಆಗದಷ್ಟು ಸಂಸ್ಥೆಗಳು ಅಡಿಕೆ ಬಣ್ಣವನ್ನು ಜಗತ್ತಿನಲ್ಲಿ ಬಳಸ್ತಾ ಇದ್ದಾರೆ. ಆದರೆ ಅವರಿಗೆ ಅಡಿಕೆಯನ್ನು ಕಷ್ಟಪಟ್ಟು ಬಣ್ಣ ಮಾಡುವುದಕ್ಕೆ ಬದಲು ಚೊಗರು ಅಂತ ಒಂದು ವಸ್ತು ಸಿಗುತ್ತೆ, ಅಥವಾ ಅದು ಸ್ಪ್ರೇ ಡ್ರೈಡ್ ರೂಪದಲ್ಲಿ ಡ್ರೈ ನಟ್ ಬ್ರೌನ್ ಅಂತ ಸಿಗುತ್ತೆ ಅಂತ ಗೊತ್ತಿಲ್ಲ. ಅದೇ ರೀತಿ ಇದು ಆಟಿಕೆಗಳಿಗೆ ಬಣ್ಣ ಕೊಡುವಂಥದ್ದು ಇತ್ತೀಚೆಗೆ ನಮಗೆ ಯಾರೋ ಸ್ನೇಹಿತರು ಕೊಟ್ಟ ಐಡಿಯಾ. ಬಹಳ ಸುಂದರವಾದ ಆಟಿಗಳಿಂದ ತಂದು ಇವತ್ತು ಹೋಗುವಾಗ ಎಲ್ಲರೂ ಒಂದೊಂದು ಬುಗುರಿಯನ್ನು ಹಿಡ್ಕೊಂಡು ಹೋಗಿದ್ದಾರೆ. ಈ ಬುಗುರಿ ಒಂದು ಪರಿವರ್ತನೆ ಬುಗುರಿ ಆಗಬೇಕು, ನಮಗೊಂದು ನಿರೀಕ್ಷೆಯ ಬುಗುರಿ ಆಗಬೇಕು. ನಮ್ಮ ಬದುಕನ್ನು ತಿಂದುಗುಳುವುದು ಅಂತ ಹೇಳುವಂಥ ನಾವು ಮುಖಬಾಡಿಸುವಂಥ ವ್ಯವಸ್ಥೆ ಬದಲಾಗಬೇಕಾದ್ರೆ ಎಲ್ಲರೂ ಇದನ್ನು ಅರ್ಥ ಮಾಡಿಕೊಂಡು ಸಮುದಾಯ ಸೇರಿದರೆ ಕ್ರಿಯೇಟಿವ್ ಮೈನಾರಿಟಿ ಹೇಳ್ತಾರೆ. ಇಲ್ಲಿ ಇವತ್ತು 120ರ ಹಾಲ್ನಲ್ಲಿ ತುಂಬ ಆಗಲಿಲ್ಲ ಜನ, 100ರ ಒಳಗಿದ್ರ 80ರ ಗೊತ್ತಿಲ್ಲ. ಆದರೆ ಬಂದವರು ಪ್ರತಿಯೊಬ್ಬರು ಕೂಡ ಪಾಸಿಟಿವ್ ಎನರ್ಜಿಯಲ್ಲಿ ಹೋಗಿದ್ದು ನಮಗೆಲ್ಲರಿಗೂ ಕಂಡಿತು. ಈ ಥರ ಪಾಸಿಟಿವ್ ಎನರ್ಜಿ ಇರುವವರು ಪ್ರತಿ ಊರಿನಲ್ಲಿ ಇರ್ತಾರೆ, 5ಜನ ಆದರೂ ಪರವಾಗಿಲ್ಲ. ಇಂಥ ಕಾರ್ಯಕ್ರಮಗಳನ್ನು ಹಾಕಿ ನಮ್ಮಲ್ಲಿ ಈ ಬಗ್ಗೆ ಕೆಲಸ ಮಾಡಿದವರಿದ್ದಾರೆ. ಬದನಾಜ ಶಂಕರ ಭಟ್ರು ಈವರೆಗೆ ಕನಿಷ್ಠ 1,000 ಬಾಟ್ಲನ್ನು ಕಿಸೆಯಿಂದ ಖರ್ಚು ಮಾಡಿ ಅಡಿಕೆಯ ಪೇಯವನ್ನು ಬಂದರು ಕೈ ಕುಡಿದು ನೋಡ್ರು ಅಂತ ಕೊಟ್ಟಿದ್ದಾರೆ. ಅದಕ್ಕಿನ್ನೊಂದು ಸ್ವಲ್ಪ ನೀವು ಇಂಡಸ್ಟ್ರಿಯಲ್ ಫೇಸ್ ಕೊಟ್ಟು ಇದು ಮಾಡಿದರೆ ಅದೊಂದು ಉತ್ಪನ್ನ ಆಗುವಂಥದ್ದು. ಅದೇ ರೀತಿ ವಾರ್ನಿಶು,
ಅವರು ಬದನಾಜಿಯವರು ಮಾಡಿದ ಈವರೆಗೆ ಪ್ರಯೋಗಗಳಲ್ಲಿ ಕನಿಷ್ಠ ಒಂದು ಆರು ಉದ್ಯಮಗಳು ಆರು ರೀತಿಯ ಉದ್ಯಮಗಳಿಗಾಗುವಂಥ ಕೆಲಸವನ್ನು ಅವರು 30-40% ಮಾಡಿದ್ದಾರೆ. ಅವರಿಗೆ ಸಮುದಾಯಕ್ಕೆ ಅಲ್ಲಿ ಪರದೇಶಗಳಲ್ಲಿ ಸಿಕ್ಕುವ ಹಾಗೆ ಒಂದು ಸಾಮುದಾಯಿಕ ಬೆಂಬಲವೋ ಅಡಿಕೆ ಒಂದು ಸಂಸ್ಥೆಯ ಒಂದು ಆದ್ಯತೆಯೋ ಸಿಕ್ಕಿದ್ರೆ ಬದನಾಜ ಶಂಕರ್ ಭಟ್ರು ನಮಗೆ ಒಂದು ಈ ಕೆಲಸವನ್ನು ಯಾವಾಗಲೇ ಮಾಡಿ ನಮಗೆ ದಾರಿ ತೋರಿಸಿದ್ರು. ಈಗಲೂ ಕೂಡ ಅವರು ನಮಗೆ ಮಾರ್ಗದರ್ಶಕರು ಮತ್ತು ಪ್ರೇರಕರು ಅಂತ ಹೇಳಲಿಕ್ಕೆ ನನಗೆ ಅಭಿಮಾನ ಆಗ್ತದೆ. ಬದನಾಜ ಶಂಕರ್ ಭಟ್ರು ತೊಗರಿನ ಟ್ಯಾನಿನ ಬಗ್ಗೆ ನಮಗೆ ಕಳೆದ 15 ವರ್ಷದಿಂದ ಈ ಪಾಠ ಹೇಳದೆ ಹೋಗಿದ್ರೆ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇರಲಿಲ್ಲ, ಅಡಿಕೆ ಬಣ್ಣಕ್ಕೆ ನಾವು ಪ್ರವೇಶ ಆಗ್ತಾ ಇರಲಿಲ್ಲ ಅಂತ ಹೇಳಿಕೊಂಡು ಅವರನ್ನು ಪ್ರತ್ಯೇಕವಾಗಿ ನಾನು ನೆನೆಯುತ್ತೇನೆ. ಕ್ಯಾಂಪ್ಕೋ ಸಂಸ್ಥೆಯ ಉಪಾಧ್ಯಕ್ಷರಾದ ಶಂನಾಥ್ ಖಂಡಿಗೆ ಅವರು ಅಡಿಕೆಯ ಹೊಸ ಬಳಕೆ ಹೊಸ ಹುಮ್ಮಸ್ಸು ತಂದಿದೆ, ಹೆಚ್ಚುತ್ತಿರುವ ಅಡಿಕೆಯ ಬೆಳೆ ವಿಸ್ತೀರ್ಣ, ಬೆಳೆಗಳಿಗೆ ಬಾಧಿಸುವ ರೋಗಗಳ ಸಮಸ್ಯೆ ಇಂತಹ ಆತಂಕದ ನಡುವೆ ಅಡಿಕೆಯ ಹೊಸ ಬಳಕೆ ಶ್ರೀಮಂತ ಕ್ಷೇತ್ರವಾಗಿ ಗೋಚರವಾಗುತ್ತಿದೆ ಎಂಬ ಅಭಿಪ್ರಾಯ ಹೊಂದಿದ್ದಾರೆ. ಇಲ್ಲಿ ಯಾರು ಸಾಧಕರಿದ್ದಾರೆ ಆಯುರ್ವೇದ ಕ್ಷೇತ್ರದಲ್ಲಿ, ಅದನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಲಂಕ ಬಣ್ಣ ಅಡಿಕೆಯ ಬಣ್ಣವನ್ನು ಉಪಯೋಗಿಸಿ ವಸ್ತ್ರವಿನ್ಯಾಸ ಮಾಡುವುದರಲ್ಲಿ ಹಾಗೂ ಅಲಂಕಾರಿಕ ಸೌಂದರ್ಯ ಸಾಧನಗಳಾಗಿ ಅದನ್ನು ಸೋಪು ಮತ್ತು ಶ್ಯಾಂಪುಗಳಲ್ಲಾಗಿ ಬಳಕುವ ಈ ರೀತಿಯ ಬೇರೆ ಬೇರೆ ಕ್ಷೇತ್ರಗಳು ಯಾವುದಿದ್ರೂ ಅದೊಂದು ಹೊಸ ಲೋಕ ಇವತ್ತು ತೆರೆದುಕೊಂಡಿದೆ. ಅಲ್ಲಿ ಈ ಕ್ಷೇತ್ರದಲ್ಲಿ ಮುನ್ನುಗ್ಗಿದಾಗ ಬೆಳೆಗಾರನ ಆತಂಕಗಳೇನಿದೆ ಈಗಾಗಲೇ ಅನುಭವಿಸುವ ಆತಂಕಗಳು ಖಂಡಿತ ನಿವಾರಣೆ ಆಗ್ತದೆ. ಇದು ಅಡಿಕೆ ಈಗ ಏನು ಉಪಯೋಗ ಆಗ್ತದೆ ಅದಕ್ಕಿಂತ ದೊಡ್ಡ ಕ್ಷೇತ್ರ ಇದು, ಈ ಸಾಧನೆಯ ಕ್ಷೇತ್ರ. ಇದಕ್ಕೆ ಹೆಚ್ಚು ಯುವಕರಿಗೆ ಕೂಡ ಒಂದು ಸಹಜ ಅವಕಾಶಗಳಿದೆ. ಯಾರು ಉದ್ಯೋಗ ಕ್ಷೇತ್ರದಲ್ಲಿ ಮುನ್ನುಗ್ಗಬಹುದು, ಒಂದು ಬಿಸಿನೆಸ್ ಆಗಿ ಒಂದು ಇಂಡಸ್ಟ್ರಿ ಆಗಿ ಇದನ್ನು ಮುನ್ನಡೆಸಬಹುದು ಅಂಥವರಿಗೆ ವಿಪುಲ ಅವಕಾಶ ಇರುವ ಒಂದು ಕ್ಷೇತ್ರ ಇವತ್ತು ತೆರೆದುಕೊಂಡಿದೆ. ಇದು ಈಗಾಗಲೇ ಇತ್ತು ಕ್ಷೇತ್ರ, ಆದರೆ ಅದನ್ನೊಂದು ಎದುರಿಗೆ ತರುವ ಅದನ್ನೊಂದು ಬೆಳಕಿಗೆ ತರುವ ಕೆಲಸ ಇವತ್ತು ನಡೆದಿದೆ. ಇದು ಇಲ್ಲೇ ನಿಲ್ಲಬಾರದು, ಇದೊಂದು ಹೊಸ ಹೆಜ್ಜೆ. ಇವತ್ತು ಒಂದು ಹೆಜ್ಜೆ ಇಟ್ಟಿದ್ದಾರೆ, ಇದು ಇನ್ನಷ್ಟು ಆಳವಾಗಿ ದಾಪುಗಾಲಿಕೆ ಮುನ್ನಡೆಯಬೇಕು. ಇದಕ್ಕೆ ಎಲ್ಲ ಈ ಅಡಿಕೆಗೆ ಸಂಬಂಧಿಸಿದ ಸಂಸ್ಥೆಗಳು ಯಾರಿದ್ದಾರೆ, ಸಂಸ್ಥೆಗಳು ಏನಿವೆ, ಬೆಳೆಗಾರರ ಸಹಕಾರದಿಂದ ಮತ್ತು ಈ ರೀತಿಯ ಇಂಡಸ್ಟ್ರಿಗಳು ಎಲ್ಲ ಸೇರಿಕೊಂಡು ಜೊತೆಯಾಗಿ ಸೇರಿಕೊಂಡು ಇನ್ನಷ್ಟು ವಿಪುಲ ಅವಕಾಶಗಳನ್ನು ಕೂಡ ಇದರಲ್ಲಿ ಬೆಳೆಸಿಕೊಂಡು ಮುನ್ನಡೆಯಬೇಕಾಗಿದೆ. ಅದಕ್ಕೆ ನಮ್ಮೆಲ್ಲರ ಸಹಕಾರಗಳು ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಕ್ಯಾಂಪ್ಕೋ ಕೂಡ ಸದಾ ಬೆಳೆಗಾರರ ಜೊತೆಗಿದೆ, ಇಂಥ ಕೆಲಸಗಳ ಬೆನ್ನ ಹಿಂದೆ ಕ್ಯಾಂಪ್ಕೋ ಸದಾ ಇದ್ದೇ ಇದೆ. ಹಾರ್ದಿಕ್ ಹರ್ಬಲ್ಸ್ನ ಮುರಳೀಧರ್ ಅವರು ಅಡಿಕೆ ಸತ್ವವನ್ನು ಒಳಗೊಂಡ ಆಯುರ್ವೇದಿಕ್ ಔಷಧಿ ಹಾಗೂ ಕೋಕೋರೇಖಾ ಸೋಪ್ ಪರಿಚಯಿಸಿದ್ದಾರೆ. ಕೋಕೋರೇಖಾ ಅಂದರೆ ಕೋಕೋನಟ್ ಮತ್ತು ಅರೆಕಾನಟ್ ಹೆಸರನ್ನು ಸೇರಿಸಿ ಕೋಕೋರೇಖಾ ಅಂತ ಮಾಡಿದ್ವಿ. ಇದರಲ್ಲಿ ಒಂದು ಸೋಪ್ ಬೇಸ್ಗಳಲ್ಲಿ ಅಲ್ಲದೆ ಒಂದು 5 ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇದೆ, ಚರ್ಮದ ಮತ್ತು ತಲೆ ಕೂದಲಿನ ಆರೋಗ್ಯಕ್ಕೆ ಪೂರಕವಾದಂಥದ್ದು. ಒಂದು ಕೊಕೊನಟ್ ಆಯಿಲ್ ಬೇಸಲ್ಲಿ ಕೊಕೊನಟ್ ಆಯಿಲ್ ಬಂತು ಹೇಗೂ ಕೂಡ. ಆಮೇಲೆ ನಮಗೆ ಅರಸಿನ ಎಣ್ಣೆ, ಆಮೇಲೆ ಅಲೋವೆರಾ ಜೆಲ್ ಇದೆ, ನ್ಯಾಚುರಲ್ ಅಲೋವೆರಾ ಜೆಲ್. ಆಮೇಲೆ ಅಡಿಕೆ ಹಣ್ಣಿನ ಸಿಪ್ಪೆಯ ಅರ್ಕ, ಅಡಿಕೆ ಹಣ್ಣಿನ ಸಿಪ್ಪೆಯ ಎಕ್ಸ್ಟ್ರಾಕ್ಟ್ ಮತ್ತು ಸಾಗುವಾನಿ ಎಲೆಯ ಅರ್ಕ. ಇದು ಯಾಕೆ ಅಂತ ಹೇಳಿದರೆ ನಮ್ಮ ಸಣ್ಣ ಪ್ರಾಯದಲ್ಲಾಗಿರಲಿ ಮತ್ತೆ ಆಗಲಿ ನಮ್ಮ ಚರ್ಮದಲ್ಲಿ ಸ್ವಲ್ಪ ಬಿಳಿ ಬಣ್ಣದ ಸಿಬ್ಬ ಅಂತ ಹೇಳ್ತೀವಿ ನಾವು, ಅಂಥದ್ದೆಲ್ಲ ಕೆಲವು ಸಲ ಇರ್ತದೆ. ಅಂಥದ್ದನ್ನು ಕಡಿಮೆ ಮಾಡಲಿಕ್ಕೆ ಹಳೆಯ ಪದ್ಧತಿಯಲ್ಲಿ ಅಡಿಕೆ ಹಣ್ಣಿನ ಸಿಪ್ಪೆಯನ್ನು ಹಣ್ಣನ್ನೇ ಸಿಪ್ಪೆಯ ತೆಗೆದು ಹಾಗೆ ಉಜ್ಜುತ್ತಾ ಇದ್ರು. ಆ ಕೇಸರಿ ಬಣ್ಣದ ಅದರ ಫ್ರುಟ್ಟಿನ ರಸ ಬರ್ತಾ ಇತ್ತು, ಅದರಲ್ಲೇ ಅದು ತುಂಬ ಕಡಿಮೆ ಆಗ್ತಾ ಇತ್ತು ಅವಾಗಿಂದಾನೆ. ಅದರ ತತ್ವವನ್ನೇ ಉಪಯೋಗಿಸಿಕೊಂಡು ಹಿರಿಯರ ಗೈಡೆನ್ಸ್ ಪ್ರಕಾರ ಬದನಾಯ ಶಂಕರ ಭಟ್ರು, ಡಾಕ್ಟರ್ ಶ್ರೀಕುಮಾರ್, ಈಶ್ವರ ಮಂಗಲ ಅವರದೆಲ್ಲ ಗೈಡೆನ್ಸ್ ಪ್ರಕಾರ ಅಡಿಕೆ ಹಣ್ಣಿನ ಮತ್ತು ಸಾಗುವಾನಿ ಎಲೆ, ತುಂಬ ಎಳತ್ತೂ ಅಲ್ಲ ತುಂಬ ಬೆಳೆದ ಎಲೆಯೂ ಅಲ್ಲ, ಮಧ್ಯಮದ ಸಾಗುವಾನಿ ಎಲೆಯನ್ನು ಕೊಚ್ಚಿ ಅಡಿಕೆ ಹಣ್ಣಿನ ಸಿಪ್ಪೆಯನ್ನು ತೆಗೆದು ಜಜ್ಜಿ ಅದೆರಡನ್ನು ಒಟ್ಟಿಗೆ ಸೇರಿಸಿ ಅವ್ರ ಕದೆಯುವಂಥದ್ದು. ಅದನ್ನು ಈ ಬ್ಲೆಂಡಲ್ಲಿ ಹಾಕಿ ಮಾಡಿ ನಾವು ಚರ್ಮದ ಆರೋಗ್ಯಕ್ಕೆ ಪೂರಕವಾಗಿ ಡೆವಲಪ್ ಮಾಡಿದ್ದೇವೆ. ಇದನ್ನು ಪೇಟೆಂಟಿಗೂ ಅಪ್ಲೈ ಮಾಡಿದ್ದೇವೆ, ಪೇಟೆಂಟ್ ಅಪ್ಲಿಕೇಶನ್ ರಿಸೀವ್ ಆಗಿದೆ. ಆಮೇಲೆ ಇದನ್ನು ಕ್ಲಿನಿಕಲ್ ಟ್ರಯಲ್ ಕೂಡ ಆಯುರ್ವೇದ ಪ್ರಸನ್ನ ಆಯುರ್ವೇದ ಕಾಲೇಜ್ ಇಲ್ಲಿ ಬೆಳ್ತಂಗಡಿಯಲ್ಲಿ ಮಾಡಿದ್ದೇವೆ, ಅಲ್ಲಿ ಕೂಡ ಇದಕ್ಕೆ ಪೂರಕವಾದ ರಿಸಲ್ಟ್ಸ್ಗಳು ಬಂದಿದೆ, ಹಾಗೆ ಜನರ ಪ್ರತಿಕ್ರಿಯೆ ಚೆನ್ನಾಗಿದೆ. ಅಡಿಕೆಯ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಪರಿಚಯಿಸಿದವರು ಬದನಾಜೆ ಶಂಕರ್ ಭಟ್. ಪೂಗಸ್ವಾದ, ಪೂಗ ಸಿರಪ್, ಫಲಿನಿ, ಪೂಗ ಸೋಪ್, ಪೂಗ ಕ್ಯಾಂಡಿ ಹೀಗೆ ತಯಾರಿಸಿ ಪರಿಚಯಿಸಿದ್ದಾರೆ. ಮಂಗಳ ಹರ್ಬಲ್ ಪಾರ್ಕ್ನ ಡಾಕ್ಟರ್ ಸ್ಮಿತಾ ಮಹೇಶ್ ಈ ಉತ್ಪನ್ನಗಳನ್ನು ಪ್ರದರ್ಶನಕ್ಕಿಟ್ಟಿದ್ದರು. ಬದನಾಜಿ ಶಂಕರ್ ಭಟ್ ನನ್ನ ತಂದೆಯವರು ಅಡಿಕೆಯ ಹಲವಾರು ಪರ್ಯಾಯ ಉಪಯೋಗಗಳನ್ನು ತಿಳಿಸಿ ಮಾಡಿದ್ದಾರೆ. ಅಡಿಕೆಯ ಸೋಪು, ಪೂಗ ಸಿಂಗಾರು, ಪೂಗ ಸಿರಪ್ ಮತ್ತು ಹಲವಾರು ತಯಾರಿಕೆಗಳನ್ನು ಮಾಡಿದ್ದಾರೆ.
ಇವತ್ತು ನಡೆದ ಅಡಿಕೆಯ ಹೊಸ ಬೆಳಕೆ ವಿಚಾರಗೋಷ್ಠಿ ಇದರಲ್ಲಿ ಕರ್ನಾಟಕದ ಬೇರೆ ಬೇರೆ ಕಡೆಗಳಿಂದ ಸುಮಾರು ಜನರು ಬಂದು ಹಲವಾರು ಉಪಯೋಗಗಳನ್ನು ಅಡಿಕೆಯ ಪರ್ಯಾಯ ಬಳಕೆಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇದೆಲ್ಲವೂ ನಮ್ಮ ಇಂಡಸ್ಟ್ರಿಯಲ್ಲಿ ಹೊಸದಾಗಿ ತಯಾರಾಗಿ ಅಡಿಕೆಯ ಮೌಲ್ಯವರ್ಧನೆಗೆ ಸಹಕಾರಿಯಾಗಬೇಕೆಂದು ನನ್ನ ಅನಿಸಿಕೆ ಅಡಿಕೆ ಹೊಸ ಬಳಕೆಯ ವಿಚಾರಗೋಷ್ಠಿಯನ್ನು ಆಯೋಜಿಸಿರುವ ಬಗ್ಗೆ ಅಖಿಲ ಭಾರತ ಅಡಿಕೆ ಬೆಳೆಗಾರರ ಸಂಘದ ಕಾರ್ಯದರ್ಶಿ ಮಹೇಶ್ ಪುಚ್ಚಪ್ಪಡಿ ಅಡಿಕೆಯ ಬೆಳೆ ವಿಸ್ತಾರವಾಗುವಂತಹ ಸಂದರ್ಭದಲ್ಲಿ ಅಡಿಕೆಗೆ ಮಾರುಕಟ್ಟೆ ಹೇಗೆ ಅಂತ ಒಂದು ಪ್ರಶ್ನೆಯಾದರೆ ಇನ್ನೊಂದು ಅಡಿಕೆಯ ಕ್ಯಾನ್ಸರ್ ಕಾರಕ ಅನ್ನುವಂಥದ್ದು ಪ್ರಶ್ನೆ ಬಂದಾಗ ಅಡಿಕೆಯ ಅನೇಕ ಉತ್ಪನ್ನಗಳನ್ನು ಬಳಕೆಯಾಗ್ತಾ ಇದೆ ಆಯುರ್ವೇದಗಳಲ್ಲಿ ಬಳಕೆಯಾಗ್ತಾ ಇವೆ ಮತ್ತು ಅದು ಬೇರೆ ಬೇರೆ ಕಡೆಗಳಲ್ಲಿ ಅದು ಅಡಿಕೆಯ ಬಳಕೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಮಾಹಿತಿ ಗೊತ್ತಾದಾಗ ಅಡಿಕೆ ಪತ್ರಿಕೆ ಶ್ರೀಪಡ್ರೆ ಇವರೆಲ್ಲರೂ ಕೂಡ ಒಂದು ಸಲಹೆಯನ್ನು ಕೊಟ್ಟೇನೆಂದರೆ ಅದರ ಒಂದು ಸೆಮಿನಾರನ್ನು ಮಾಡಬಹುದು ಮತ್ತು ಎಲ್ಲರೂ ಸೇರಿ ಅದನ್ನು ಮಾಡಿದಾಗ ಹೆಚ್ಚು ಫಲಪ್ರದ ಆಗ್ತದೆ ಅನ್ನುವಂಥದ್ದನ್ನು ಆ ಮಾಹಿತಿ ಬಂದಾಗ ನಾವು ಈ ಕಾರ್ಯಕ್ರಮವನ್ನು ಸಂಘಟಿಸುವುದಕ್ಕೆ ಕಾರಣವಾಯಿತು ಆಗ ನಮಗೆ ಆರಂಭದಲ್ಲಿ ಅಡಿಕೆಯ ಹಿಂದೆ ಅದರ ಹಿಂದೆ ಹೋದಾಗ ಶ್ರೀಪಡ್ರೆಯವರನ್ನು ಅನೇಕ ಮಾಹಿತಿಗಳನ್ನು ಕೊಟ್ಟರು ಶ್ರೀಪಡ್ರೆಯವರ ಮುಂದಾಳತ್ವದಲ್ಲಿ ನಾವೆಲ್ಲರೂ ಸೇರಿ ಅದರ ಹಿಂದೆ ಹೋದಾಗ ಅಡಿಕೆಯ ಉತ್ಪನ್ನಗಳನ್ನು ಮಾಡುವಂತಹ ಅನೇಕರು ಪರಿಚಯ ಆದರು ಹೀಗಾಗಿ ಅದರ ಜೊತೆಗೆ ನಮಗೆ ಏನಾಯ್ತಂದರೆ ಅಡಿಕೆಯ ಬೇರೆ ಬೇರೆ ಬಳಕೆಗಳು ಕೂಡ ಬಳಕೆಗಳನ್ನು ಕೂಡ ಗೊತ್ತಾಯಿತು ಅನೇಕ ವರ್ಷಗಳಿಂದ ಅಡಿಕೆಯ ಬಳಕೆಯನ್ನು ಮಾಡ್ತಿರೋದು ಗೊತ್ತಾದರು ಅನೇಕರು ತಕ್ಷಣವೇ ಪ್ರತಿಕ್ರಿಯೆ ಮಾಡಿ ನಾವು ಈ ಕಾರ್ಯಕ್ರಮದಲ್ಲಿ ಬರಬೇಕು ಅಂತ ಹೇಳಿದರು ಗೋವಾದಿಂದ ಕೂಡ ಒಬ್ಬರು ಕರೆಯನ್ನು ಮಾಡಿದರು ಅದೇನು ಅಂತ ಕೇಳಿದರು ತಿಪ್ಪಟೂರು ಶಿವಮೊಗ್ಗ ಮೊದಲಾದ ಕಡೆಗಳಿಂದ ನಮಗೆ ಕಾಲ್ ಬಂದಿತ್ತು ಆದರೆ ನಾವು ಸೀಮಿತ ಜನರನ್ನು ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದೆವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರನ್ನು ಸೇರಿಸಿಕೊಂಡು ಈ ಅದೊಂದು ಆಂದೋಲನದ ರೂಪವಾಗಿ ಅಡಿಕೆಯ ಒಳ್ಳೆಯ ಬೆಳಕೆ ಅಡಿಕೆಯ ಪಾಸಿಟಿವ್ ಬೆಳವಣಿಗೆಗಳು ಈ ಅಡಿಕೆ ಬೆಳೆಗಾರರ ಮುಂದೆ ಪರಿಚಯ ಆಗಲಿ ಎಂದು ನಮ್ಮ ಆಶಯ ಎಳೆ ಅಡಿಕೆಯಿಂದ ವೈನ್ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ಅಡಿಕೆ ಸಾರದಿಂದ ಕ್ಯಾನ್ಸರ್ ರಕ್ತದೊತ್ತಡ ಡಯಾಬಿಟಿಸ್ ಗುಣಪಡಿಸಬಲ್ಲ ಔಷಧಿ ಅರೇಕ ಪೇಯ ಅಡಿಕೆ ಚೊಗರು ಬಟ್ಟೆಗಳಿಗೆ ಆಟಿಕೆಗಳಿಗೆ ಬಣ್ಣವಾಗಿ ವ್ಯಾಪಕವಾಗಿ ಬಳಕೆಗೆ ಬರಬೇಕು ಉದ್ಯಮಿಗಳು ಅಲ್ಲಲ್ಲಿ ರೈತ ಉತ್ಪಾದಕ ಕಂಪನಿಗಳು ಮುಂದೆ ಬಂದಲ್ಲಿ ಇದೊಂದು ಶ್ರೀಮಂತ ಕ್ಷೇತ್ರವಾಗುವ ಎಲ್ಲ ಸಾಧ್ಯತೆಗಳಿವೆ ಪುತ್ತೂರಿನಲ್ಲಿ ನಡೆದಂತೆ ಇಂತಹ ವಿಚಾರಗೋಷ್ಠಿಗಳು ಇತರೆಡೆಗಳಲ್ಲೂ ನಡೆದು ವಿಚಾರ ವಿಮರ್ಶೆಯೊಂದಿಗೆ ಮತ್ತಷ್ಟು ಸಂಗತಿಗಳು ಬೆಳಕಿಗೆ ಬರಲಿ ಎಂಬುದು ಎಲ್ಲರ ಆಶಯ